फ्रेंड्स नीव नोड़ता इदीरा आरके केंबाबी यूट्यूब चानल फ्रेंड्स इवत्तिना ई ओंदु वीडियो दल्ली नानु निमगे एनु तिळिसिकोड्ता इद्देनप्पा अंतंद्रे लेबर कार्ड अथवा कार्मिक कार्ड इब्बर मक्कळ ओंदु स्कॉलरशिप अन्न नीवु सेवा सिंधु मूलक अर्जियन्न सल्लिसिद्रे सेवा सिंधु मूलक लेबर कार्ड स्कॉलरशिप अन्न अर्जी सल्लिसिद अर्जियन्न एडिट माडुवुदु हेगे अथवा अदरल्लि तिद्दुपडि करेक्षन् अन्न माडुवुदु हेगे अदु बरुत्ता बरल्वा बंद्रे अदु याव रीतियागि नावु करेक्षन् अन्न माड्कोबेकु एंबुदर बग्गे ओंदु क्लारिटी ना ई ओंदु वीडियोदल्लि नानु निमगे तिळिसिकोड्ता इद्दीनि। सो हागाद्रे बन्नि वीडियोन शुरु माडोण। वीडियोन शुरु माडक्किन मुंचे तप्पदे एल्लरू ई ओंदु वीडियोगे लाइक माडि हागे यारेल्ल इन्नु नम्म चानल सब्स्क्राइब आगिल्ल अवरु सब्स्क्राइब माड्कोळ्ळि ಹಾಗೆ ನಮ್ಮ ಒಂದು ಆರ್ಕೆ ಕೆಂಬಾವಿ ಚಾನೆಲ್ ಕಡೆಯಿಂದ ಮೆಂಬರ್ಶಿಪ್ ಅನ್ನು ನಾವು ಓಪನ್ ಮಾಡಿದ್ದೇವೆ। ಇಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ, ಅದರ ಮೂಲಕ ನೀವು ಮೆಂಬರ್ಶಿಪ್ ಅನ್ನು ಪರ್ಚೇಸ್ ಮಾಡ್ಕೋಬಹುದು। ಸೋ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ। ಹೌದು ಫ್ರೆಂಡ್ಸ್, ಕಾರ್ಮಿಕ ಇಲಾಖೆ ಆಗಿರಬಹುದು ಅಥವಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಕಡೆಯಿಂದ ಲೇಬರ್ ಕಾರ್ಡ್ ಏನು ಮಾಡ್ಸ್ಕೊಂಡಿರ್ತಾರೆ ಅಂತವರಿಗೆ ಅಂತ ಇಬ್ಬರ ಒಂದು ಮಕ್ಕಳಿಗೆ ಕಲಿಕೆ ಭಾಗ್ಯ ಮೂಲಕ ಒಂದು ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದಾಗಿದೆ। ಈಗ ಬಹಳಷ್ಟು ವಿದ್ಯಾರ್ಥಿಗಳು ಸೇವಾ ಸಿಂಧು ಮೂಲಕ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ। ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಆಗಿರಬಹುದು ಮತ್ತೆ ಲೇಬರ್ ಕಾರ್ಡ್ ಹೋಲ್ಡರ್ಸ್ ನಮಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರು, ಮೆಸೇಜ್ ಕೂಡ ಮಾಡ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ನಾವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅನ್ನ ಎಡಿಟ್ ಮಾಡಬೇಕು, ಕರೆಕ್ಷನ್ ಅನ್ನ ಮಾಡಬೇಕು ಅಂತ। ಸೊ ಅದರಲ್ಲಿ ತಪ್ಪುಗಳನ್ನ ಮಾಡಿದ್ದೇವೆ, ಒಂದಿಷ್ಟು ನಾವು ಅದರಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ದೇವೆ। ಸೊ ಅದನ್ನ ನಾವು ಹೇಗೆ ತಿದ್ದುಪಡಿ ಮಾಡಬೇಕು, ಅದನ್ನ ಕರೆಕ್ಷನ್ ಹೇಗೆ ಮಾಡಬೇಕು ತಿಳಿಸ್ಕೊಡಿ ಅಂತ। ಸೊ ಹಾಗಾದ್ರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಅದನ್ನೇ ಹೇಳಲಿಕ್ಕೆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ। ಇದರ ಬಗ್ಗೆ ನಾವು ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ವಿ, ಒಂದು ಆಫೀಸ್ ಕೂಡ ಹೋಗಿ ಬಂದ್ವಿ। ಆದ್ರೆ ಸದ್ಯಕ್ಕೆ ಲೇಬರ್ ಕಾರ್ಡ್ ಒಂದು ಸ್ಕಾಲರ್ಶಿಪ್ ಗೆ ನೀವೇನು ಅರ್ಜಿ ಸಲ್ಲಿಸಿರ್ತೀರಾ ಆ ಒಂದು ಸ್ಕಾಲರ್ಶಿಪ್ ಅನ್ನ ಯಾವ ರೀತಿಯಾಗಿ ತಿದ್ದುಪಡಿ ಮಾಡಬೇಕು ಎಂಬುದು ಇನ್ನೂ ಆಪ್ಷನ್ ಬಿಟ್ಟಿಲ್ಲ। ಸೊ ಮುಂದಿನ ದಿನಗಳಲ್ಲಿ ಬಿಡಬಹುದು ಅನ್ನೋದು ಕೂಡ ಅವರು ಒಂದು ಇನ್ಫಾರ್ಮೇಶನ್ ಅನ್ನ ನೀಡಿದ್ದಾರೆ। ತಾವು ದಯವಿಟ್ಟು ವೇಟ್ ಮಾಡಬೇಕಾಗುತ್ತೆ, ಯಾಕಪ್ಪ ಅಂತಂದ್ರೆ ಈ ಒಂದು ಅರ್ಜಿ ಸಲ್ಲಿಸಿರುವ ಅರ್ಜಿ ಕೊನೆಯ ದಿನಾಂಕ 15/4/2023 ಆಗಿದ್ರಿಂದ ಅಲ್ಲಿ ತನಕ ಅರ್ಜಿಗಳು ಫಿಲ್ ಅಪ್ ಆಗ್ತಾ ಇರ್ತವೆ। ಸೊ ಸದ್ಯಕ್ಕೆ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಇನ್ನೂ ತನಕ ಎಡಿಟ್ ಆಪ್ಷನ್ ಬಿಟ್ಟಿಲ್ಲ। ಆದ್ರೆ ಸೇವಾ ಸಿಂಧುದಲ್ಲಿ ಅರ್ಜಿಗಳನ್ನ ಇನ್ಕಂಪ್ಲೀಟ್ ಏನಾದರೂ ನೀವು ಮಾಡಿದ್ರೆ ಆ ಇನ್ಕಂಪ್ಲೀಟ್ ಅರ್ಜಿಯಲ್ಲಿ ನೀವು ಮಾಡಿಫಿಕೇಶನ್ ಅನ್ನ ಮಾಡ್ಕೋಬಹುದು। ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಒಳಗಡೆ ಹೋಗಿ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವೇಟ್ ಮಾಡಬಹುದು। ಇಲ್ಲಿ ಇಲ್ಲಿ ಇನ್ಕಂಪ್ಲೀಟ್ ಅನ್ನ ಮಾಡಿರುವಂತ ಅರ್ಜಿನ ಎಡಿಟ್ ಮಾಡಬಹುದು। ಒಂದ್ ವೇಳೆ ಇಲ್ಲಿ ಮಾಡಿಫೈ ಸಬ್ಮಿಷನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು। ಆದ್ರೆ ಇಲ್ಲಿ ಸರ್ವಿಸ್ ಒಂದು ಬರ್ತಾ ಇಲ್ಲ, ಇಲ್ಲಿ ಆ ಸರ್ವಿಸ್ ಬಂದ್ರೆ ನೀವು ಎಡಿಟ್ ಅನ್ನ ಮಾಡ್ಕೋಬಹುದು। ಈ ಒಂದು ಆಪ್ಷನ್ ಗೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಬಂದ್ರೆ ಖಂಡಿತವಾಗಿ ನಮ್ಮ ಚಾನೆಲ್ ಮೂಲಕ ನಿಮಗೆ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್। ಸೊ ಇದೇ ಒಂದು ಕ್ಲಾರಿಟಿ ಕೊಡೋದಿತ್ತು ನಿಮಗೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎಡಿಟ್ ಆಪ್ಷನ್ ಇದೇನಾ ಇಲ್ವಾ, ಬರುತ್ತಾ ಬರಲ್ವಾ, ಅದು ಮಾಡೋದು ಹೇಗೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೇನೆ। ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್। ಥ್ಯಾಂಕ್ ಯು।